ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬಿಜೆಪಿ ನಾಯಕರು ನಾನು ಕಲಸೇವಕ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನನ್ನನ್ನು ಬಂಧಿಸಿ ಅಭಿಯಾನ ನಡೆಸುತ್ತಿದ್ದರು ಈ ಬಗ್ಗೆ ಕಾಂಗ್ರೆಸ್ ಸರಣಿ ಟ್ವೀಟ್ ಮೂಲಕ ವ್ಯಂಗ್ಯವಾಡಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯನ್ ಈ ಪೋಸ್ಟರ್ ಹಿಡಿದು ಕುಳಿತಾರೆ ಸೂಕ್ತ ಪಿಗರೆಲ್ಲರೂ ನನ್ನನ್ನು ಬಂಧಿಸಿ ಅಂತ ಒತ್ತಾಯಿಸಿರೋದು ತಾವು ಮಾಡಿದ ಹಗರಣಗಳ ಪ್ರಾಯಶ್ಚಿತಕ್ಕೆ ಅಂತ ಅಂದರೆ ಬಿ ಜೆ ಪಿಯವರೆಲ್ಲ ಪ್ರೊಟೆಸ್ಟ್ ಕುಂತ್ಕೊಂಡ್ರಲ್ಲ ಅವರು ಯಾವ್ಯಾವ ಪ್ರೊಟೆಸ್ಟ್ ಅಂದರೆ ಅವರು ಹಗರಣಗಳನ್ನ ಬೋರ್ಡಲ್ಲಿ ಚೇಂಜ್ ಮಾಡಿಬಿಟ್ಟು ಇಟ್ಕೊಂಡು ನೀವು ಇದಕ್ಕೆ ಮಾತ್ರ ಪ್ರೊಟೆಸ್ಟ್ ಕೊಟ್ಟರೆ ಲಾ ಲಾಯಕು ನನ್ನನ್ನು ಬಂಧಿಸಿ ಅಂತ ಹೇಳ್ತಿದ್ದೀರ ಹಂಗಾರೆ ಯಾರ್ಯಾರನ್ನ ಯಾವುದಕ್ಕೆ ಬಂಧಿಸಬೇಕು ಅಂತ ಕಾರ್ಟೂನ್ ಮಾಡೋರೆ ಅಲ್ಲಿಗೆ ಮುಖ್ಯವಾಗಿ ವಿಜೇಂದ್ರ ಅವರ ಎಡಿಟೆಡ್ ಪೋಸ್ಟರ್ನಲ್ಲಿ ನಾನು ಆರ್ ಟಿ ಜಿ ಎಸ್ ಮೂಲಕ ಲಂಚ ಪಡೆದಿದ್ದೇನೆ ನಲವತ್ತು ಸಾವಿರ ಕೋಟಿ ಅಕ್ರಮದಲ್ಲಿ ಪಾಲುದಾರ ನನ್ನನ್ನು ಬಂಧಿಸಿ ಎಂದು ಬರಲಾಗಿದೆ ರಾಜ್ಯ ಬಿ ಜೆ ಪಿ ನಾಯಕರು ನಿಜವಾಗಿಯೂ ಹಿಡಿದು ಕೂರಬೇಕಾದ ಪೋಸ್ಟರ್ ಹೀಗಿರಬೇಕು ಇನ್ನು ಸಿ ಟಿ ರವಿ ಅವರ ನಿಮ್ಮನ್ನು ಬಂಧಿಸಬೇಕಾದ ಕಾರಣಗಳು ಬೇರೆಯವೇ ಅಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಹಂಚಿಕೊಂಡ ಸಿ ಟಿ ರವಿ ಅವರ ಎಡಿಟೆಡ್ ಪೋಸ್ಟರ್ನಲ್ಲಿ ನಾನು ಕಾರು ಚಲಾಯಿಸಿ ಇಬ್ಬರ ಹತ್ಯೆ ಮಾಡಿದ್ದೇನೆ ನನ್ನನ್ನು ಬಂಧಿಸಿ ಎಂದು ಎಡಿಟೆಡ್ ಪೋಸ್ಟರ್ ಹಿಡಿದಿರುವ ಫೋಟೋವನ್ನು ಹಂಚಿಕೊಂಡಿದೆ ನನ್ನನ್ನು ಬಂಧಿಸಿ ಎನ್ನುತ್ತಿರುವ ಸುನೀಲ್ ಕುಮಾರ್ ಅವರಿಗೆ ಪರಶುರಾಮ ಮೂರ್ತಿ ಕಂಚಿನ ಮೂರ್ತಿಗೆ ಕಂಚಿನ ಬದಲು ಫೈಬರ್ ಹಾಕಿದ್ದಕ್ಕೆ ನಿಮ್ಮನ್ನು ಬಂಧಿಸಬೇಕೆ ಅಥವಾ ಸರ್ಕಾರದ ಸಿಮೆಂಟ್ ಕಳ್ಳತನ ಆರೋಪಕ್ಕೆ ಬಂಧಿಸಬೇಕೆ ರಾಮನ ಹೆಸರಿನಲ್ಲಿ ರಾವಣನ ಕೆಲಸ ಮಾಡುವ ಆರೋಪಿಯನ್ನು ಬಂಧಿಸಬೇಕಲ್ವೇ ಎಂದು ಕಾಂಗ್ರೆಸ್ ಪ್ರಶ್ನಿಸಿ ಸುನೀಲ್ ಕುಮಾರ್ ವಿರುದ್ಧ ಕೂಡ ಇಂಥದ್ದೊಂದು ಪೋಸ್ಟರನ್ನು ಎಡಿಟ್ ಮಾಡಿದೆ ಇನ್ನು ಕೆ ಎಸ್ ಈಶ್ವರಪ್ಪ ಅವರು ಹಿಡಿಬೇಕಾದ ಪೋಸ್ಟರ್ ಹೇಗಿರಬೇಕಂದ್ರೆ ನ್ಯಾಯಾಲಯದಲ್ಲಿ ಬಿ ಜೆ ಪಿಗರ ಅಕ್ರಮಗಳು ಅನಾಚಾರಗಳು ಹಗರಣಗಳು ಸಾಬೀತಾದರು ನನ್ನನ್ನು ಬಂಧಿಸಿ ಎಂದು ಹೇಳುವುದು ಬೇಡ ಬಂಧನ ಆಗೇ ಆಗುತ್ತೆ ಎಂದು ಕಾಂಗ್ರೆಸ್ ಪಡೆದುಕೊಂಡಿದೆ ಅಲ್ಲದೆ ಈಶ್ವರಪ್ಪ ವಿರುದ್ಧ ಹಂಚಿಕೊಂಡ ಪೋಸ್ಟರ್ನಲ್ಲಿ ನಾನು ಫಾರ್ಟಿ ಪರ್ಸೆಂಟ್ ಕಮಿಷನ್ ನುಂಗಿ ಸಂತೋಷ್ ಪಾಟೀಲ್ ಸಾವಿಗೆ ಕಾರಣನಾಗಿದ್ದೇನೆ ನನ್ನನ್ನು ಬಂಧಿಸಿ ಎಂದು ಬರೆಯಲಾಗಿದೆ ಏನೋ ಇತ್ತೀಚೆಗೆ ಸಂಸತ್ ಅಧಿವೇಶನ ನಡೆಯುತ್ತಿದ್ದಾಗ ಸ್ಮೋಕ್ ಬಾಂಬ್ ದಾಳಿ ಘಟನೆ ನಡೆದಿತ್ತಲ್ಲ ಇದನ್ನು ಮುಂದಿಟ್ಕೊಂಡು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಪ್ರತಾಪ್ ಸಿಂಹ ಅವರೇ ನೀವು ಈ ಪೋಸ್ಟರ್ ಹಿಡ್ಕೊಂಡು ಕೂತ್ರೆ ಒಳ್ಳೆಯದು ತಾಕತ್ತು ದಮ್ಮು ಪ್ರದರ್ಶಿಸುವ ಅಂತ ಸವಾಲು ಹಾಕಿದೆ ಸಂಸದರ ವಿರುದ್ಧ ಹಂಚ್ಕೊಂಡ ಪೋಸ್ಟರ್ನಲ್ಲಿ ನಾನು ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸಿದ್ದೇನೆ ನನ್ನನ್ನು ಬಂಧಿಸಿ ಅಂತ ತುಂಬ ಜನಕ್ಕೆ ವಿಚಾರ ಗೊತ್ತಿಲ್ಲ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಗ್ಯಾರಂಟಿಗಳು ಎಷ್ಟು ಮುಖ್ಯವೋ ಸೋಷಿಯಲ್ ಮೀಡಿಯಾ ವಾರ್ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸಿದೆ ಪೇ ಸಿ ಎಮ್ ಅಭಿಯಾನ ಏನು ಶುರು ಆಯ್ತಲ್ಲ ಅಲ್ಲಿಂದ ಬಿ ಜೆ ಪಿ ಕಾಟ ಕೊಡೋಕ್ಕೆ ಶುರು ಮಾಡಿದ್ರು ಇದು ಈಗ ನನ್ನನ್ನು ಬಂಧಿಸಿ ನಾನು ಕರೆಸೇಬೇಕಂತ ಬಿ ಜೆ ಪಿಗರು ಏನು ಪ್ರತಿಭಟನೆ ಮಾಡ್ತಾಯಿದ್ರು ಅದಕ್ಕೆ ಕೌಂಟ್ರನ್ನು ಕೊಡ್ತವ್ರೆ ಪ್ರೊಟೆಸ್ಟ್ ಮಾಡ್ತಿರೋರನ್ನ ಮುಖ್ಯವಾಗಿ ಇಟ್ಕೊಂಡು ಯಾರ್ಯಾರ ಮೇಲೆ ಏನೇನೋ ಆರೋಪ ಇದೆ ಯಾವುದಕ್ಕೆ ನಿಮ್ಮನ್ನ ರಿಯಲ್ ಆಗಿ ಬಂಧಿಸಬೇಕು ಅಂತ ಕಾಂಗ್ರೆಸ್ ಮಾಡಿರುವಂಥ ಟ್ವೀಟ್ ಇದು ಎಕ್ಸ್ನಲ್ಲಿ